ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ರು? ಎಲ್ರು ಚೆನ್ನಾಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಆ ಫ್ರೆಂಡ್ಸ್, ಇವತ್ತು ಬಂದು ಸೋಮವಾರ, ಸೋಮವಾರ ಇವಾಗ 8:00 ಆಗ್ತಾ ಇದೆ. ಇವಾಗ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವಾಗ ಏನಪ್ಪ ಮಾಡೋದಕ್ಕೆ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂತಂದರೆ, ಇವತ್ತು ಬ್ರಿಂಜಾಲ್ ಫ್ರೈ ಮಾಡ್ತಾ ಇದ್ದೀನಿ, ಅಂದರೆ ಬದನೆಕಾಯಿ ಫ್ರೈ ಮಾಡ್ತಾ ಇದ್ದೀನಿ. ಅದನ್ನು ನಾನು ಯಾವ ಥರ ಮಾಡ್ತೀನಿ ಅಂತಂದ್ಬಿಟ್ಟು ತೋರಿಸ್ತೀನಿ. ಯಾಕೆ ಅಂತಂದರೆ ನಾನು ಇದೇ ಫಸ್ಟು ಮಾಡ್ತಾ ಇರೋದು, ಇದನ್ನು ಟ್ರೈ ಮಾಡ್ತಾ ಇರೋದು. ಬಾಳೆಕಾಯಲ್ಲಿ ಫ್ರೈ ಮಾಡಿದೀವಿ, ಬಟ್ ಇದು ಏನು ಒಂದು ಬದನೆಕಾಯಿ, ಉದ್ದದ ಬದನೆಕಾಯಿ ಬರುತ್ತಲ್ಲ, ಅದರಲ್ಲಿ ಮಾಡ್ತಿರೋದು, ಇದೇ ಫಸ್ಟು. ಸೊ ಹಂಗಾಗಿ ಅದನ್ನ ಯಾವ ಥರ ಫ್ರೈ ಮಾಡೋದು ಅಂತ ಅಂದ್ಬಿಟ್ಟು ನಾನು ನೋಡ್ಕೊಂಡಿದ್ದೀನಿ. ಅದನ್ನು ಕೂಡ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತೀನಿ. ಬನ್ನಿ ಇವಾಗ ಅಡುಗೆ ಮನೆಗೆ ಹೋಗಿ ಬದನೆಕಾಯಿ ಫ್ರೈನ ಮಾಡೋಣ. ಸೊ ನೀವು ಯಾರಾದ್ರೂ ಐಸ್ ಕ್ರೀಮ್ನ ಈ ಥರ ತಿಂದಿದ್ದೀರಾ, ಎಷ್ಟು ಬರಗೆಟ್ಟಿರಬೇಕು ನೋಡಿ. ಐಸ್ ಕ್ರೀಮ್ ತಿಂದು ಯಾವ ಕಾಲ ಆಗಿದೆಯೋ ಗೊತ್ತಿಲ್ಲ. ಹೌದು, 4 ತಿಂಗಳಾದ್ರೂ ಐಸ್ ಕ್ರೀಮ್ ಕೊಡ್ಸಿಲ್ಲ ನಮ್ಮ ಮನೇಲಿ. ನೋಡಿ, ತಿಂತಾ ಇರ್ತಾರೆ ಅವಾಗ ಅವಾಗ, ಆದರೂ ಐಸ್ ಕ್ರೀಮ್ ಕೊಡ್ಸಿಲ್ಲ, ಅದು ಕೊಡ್ಸಿಲ್ಲ. ಅಲ್ಲಮ್ಮ, ಒಂದು ಸ್ಪೂನ್ ತಗೊಳಕಾಗಿಲ್ವಮ್ಮ? ನಿಮ್ಮ ಮನೇಲಿ ಮಕ್ಕಳು ಈ ತರ ತಿಂತಾರ ನೋಡಿ, ಯಾವ ತರ ತಿಂತಾ ಇದ್ದಾಳೆ ಅಂತಂದ್ರೆ ಸ್ಪೂನ್ ಇಲ್ಲೇ ಐತೆ. ನಿಧಾನ ನಿಧಾನಕ್ಕೆ ನುಂಗು. ಫ್ರೆಂಡ್ಸ್, ಇದು ಬದನೆಕಾಯಿ ಫ್ರೈ ಮಾಡೋದಕ್ಕಿಂತ ಮುಂಚೆ ನೆನ್ನೆ ಎಷ್ಟು ಜೋರು ಮಳೆ ಅಂತಂದ್ರೆ, ಫುಲ್ ಇಲ್ಲಿ ನಾವು ಓಡಾಡ್ತೀವಲ್ಲ ಅಲ್ಲೆಲ್ಲ ನೀರು ತುಂಬಿಕೊಂಡ್ಬಿಟ್ಟಿತ್ತು. ಅದು ಯಾವ ಥರ ತುಂಬಿಕೊಂಡಿತ್ತು ಅಂತಂದ್ಬಿಟ್ಟು ತೋರಿಸ್ತೀನಿ. ಹಾಗೆ ಕರೆಂಟ್ ಕೂಡ ಇರಲಿಲ್ಲ. ಸೊ ಎಷ್ಟು ಜೋರು ಮಳೆ ಗೊತ್ತಾ ನೆನ್ನೆ, ಫುಲ್ ಮರಗಳೆಲ್ಲ ತುಂಬ ಕಡೆ ಮರಗಳು ಬಿದ್ದು 7 ಗಂಟೆ ಕರೆಂಟ್ ತೆಗ್ದಿದ್ದು, 10:30 ಕೊಟ್ಟಿದ್ದಾರೆ. ಸೊ ಅಷ್ಟೊತ್ತಂಕ ಕರೆಂಟೇ ಇರಲಿಲ್ಲ. ಅದನ್ನು ನೋಡ್ಕೊಂಡು ಬನ್ನಿ, ಅಷ್ಟರಲ್ಲಿ ನಾನು ಹೋಗಿ ಬದನೆಕಾಯಿ ಫ್ರೈ, ಬ್ರಿಂಜಾಲ್ ಫ್ರೈ ಮಾಡಿರ್ತೀನಿ ನಾನು. ಫ್ರೆಂಡ್ಸ್, ನಮ್ಮ ಮನೆ ಹತ್ರ ಜೋರು ಮಳೆ ನೋಡಿ, ಇಲ್ಲಿ ಫುಲ್ಲು ಎಲ್ಲ ನೀರು ಬಂದ್ಬಿಟ್ಟಿದೆ. ಹಾಗೆ ತುಳಸಿ ಗಿಡ ಈ ಥರ ಆಗಿದೆ, ಹಾಗೆ ಚಪ್ಪಲ್ಲು, ಕಸದ ಮರ ಎಲ್ಲ ತೇಲ್ಕೊ ಬಂದ್ಬಿಟ್ಟಿದೆ. ಏನಕ್ಕಪ್ಪ ಅಂದರೆ ಅಲ್ಲಿ ಒಂದು ನೀರು ಹೋಗೋದಕ್ಕೆ ಅಂತಂದ್ಬಿಟ್ಟು ಸ್ವಲ್ಪ ಜಾಗ ಬಿಟ್ಟಿದ್ದಾರೆ, ಅಲ್ಲಿ ಕಸ ಏನಾದರೂ ಕಟ್ಕೊಂಡಿರಬೇಕು. ಇವಾಗ ಅದನ್ನೆಲ್ಲ ತೆಗಿಬೇಕು ನೋಡಿ, ಇಲ್ಲಿ ಎಲ್ಲ ತೇಲ್ತಾ ಇದೆ ನೀರಲ್ಲಿ. ಹಾಗೆ ಸಿಕ್ಕಾಪಟ್ಟೆ ಜೋರು ಮಳೆ, ಹಾಗೆ ಕರೆಂಟ್ ಕೂಡ ತೆಗೆದ್ಬಿಟ್ಟಿದ್ದಾರೆ. ಸೊ ನೋಡ್ತಾ ಇರ್ಬೋದು ತುಳಸಿ ಗಿಡ ಯಾವ ಥರ ಆಗಿದೆ ಅಂತಂದ್ಬಿಟ್ಟು. ಹೀಗೆ ಫುಲ್ಲು ಇನ್ನೊಂದು ಸ್ವಲ್ಪ ಹೊತ್ತಾದರೆ ಮನೆ ಒಳಗಡೆ ನೀರು ಬರುತ್ತೆ. ಹಾಗಾಗಿ ಇವಾಗ ಛತ್ರಿ ಇಟ್ಕೊಂಡು ಹೋಗಿ ಈ ನೀರನ್ನೆಲ್ಲ ತೆಗಿಬೇಕು. ಆ ಕಸ ತೆಗೆದ್ರೆ ನೀರು ಹೋಗುತ್ತೆ. ಕೊಡಮ್ಮ ಛತ್ರಿ ಕೊಡಮ್ಮ, ನೋಡ್ತಾ ಇರ್ಬೋದು ನೀರು ಯಾವ ಎಷ್ಟು ಬಂದಿದೆ ಅಂತಂದ್ಬಿಟ್ಟು. ಈ ಥರ ಆಗಿರುತ್ತೆ ಅಂತಲೇ ನಾನು ಆಚೆ ಬಂದು ನೋಡೋಣ ಅಂತ ಬಂದೆ. ಇದೇ ತುಳಸಿ, ಹ್ಞೂ, ಅದೇ ತುಳಸಿ ಗಿಡ ನಂತರ. ಇಲ್ಲಿ ಎಲ್ಲಿ ಇಡಿ ನಂಗಿದ್ನ ಛತ್ರಿ ಇಡಿ ನೋಡಿ, ಎಷ್ಟು ನೀರು ಬಂದ್ಬಿಟ್ಟಿದೆ. ಇಟ್ಕೋ ಇದ್ನ ಮೊಬೈಲ್. ಶೂಗಳೆಲ್ಲ ನೀರೋಗಿದೆ. ನೋಡಿ, ಕಸ ಎಲ್ಲ ಕಟ್ಕೊಂಡ್ಬಿಟ್ಟಿದೆ, ಇವಾಗ ನೀರು ಹೋಗ್ತಾ ಇದೆ. ನೋಡಿ, ಒಂದು ತೆಗಿಬೇಕಿತ್ತು. ನೋಡಿ, ಇವಾಗ ನೀರು ಹೋಗ್ತಾ ಇದೆ. ಎಲೆ ಎಲೆ ಹೀಗೆ ನೋಡಿ, ಇವಾಗ ನೀರು ಹೋಗ್ತಾ ಇದೆ. ಇವಾಗ ಇಟ್ಕೋ ಇದು ಮೊಬೈಲ್ ಇಟ್ಕೋ. ಅಯ್ಯೋ, ಇಲ್ಲಿ ನೋಡು, ಅಲ್ಲಿ ನೋಡು, ಏ ನೀರು ತೋರ್ತಾ ಇದ್ದೀವಿ ಇವಾಗ ಅದನ್ನ. ನೋಡಿ, ಪಕ್ಕದ ಮನೆಯವ್ರು ಇಟ್ಟಿರೋದೆಲ್ಲ ಯಾವ ಥರ ಬಿದ್ದೋಗಿದೆ ಅಂತ. ಇವಾಗ ನಮಗೆ ಓಡಾಡೋದಿಕ್ಕೂ ಆಗೋದಿಲ್ಲ. ಇರು ಇರು, ಇಟ್ಕೋ ಇದು ಛತ್ರಿ ಇಟ್ಕೋ. ಸ್ವಲ್ಪ ಹೊತ್ತಿಗೆ ನೀರೆಲ್ಲ ಹೊರಟೋಗುತ್ತೆ ನೋಡಿ. ಇವಾಗ ನೀರೆಲ್ಲ ವಾಪಸ್ ಹೋಗ್ತಾ ಇದೆ ಆ ಕಡೆಗೆ. ಮಿಂಚು ಗುಡುಗು ಎಲ್ಲ ಜೋರಾಗಿದೆ ಅಂತಾನೆ ಹೇಳ್ಬೋದು.
ಹಾಗೆ ನಮ್ಮ ಕಡೆ ಒಂದೊಂದ್ಸರಿ ಯಾವಾಗ್ಲೂ ಕರೆಂಟ್ ತೆಗಿಯೋದಿಲ್ಲ, ಏಕೆ ಅಂತಂದರೆ ಜೋರು ಮಳೆ ಬರ್ತಾಯಿತ್ತು ಮತ್ತು ತುಂಬ ಕಡೆ ಮರಗಳೆಲ್ಲ ಬಿದ್ದಿದೆ. ಅದು ನಮ್ಮನೆ ಹತ್ರ ಅಂತೂ ಒಂದು ಸ್ವಲ್ಪ ಮರಗಳೆಲ್ಲ ಜಾಸ್ತಿನೇ ಇದೆ ಈ ಅಕ್ಕಪಕ್ಕ ಸೈಡೆಲ್ಲ. ಸೊ ಹಾಗಾಗಿ ಅಲ್ಲೆಲ್ಲ ಮರಗಳೆಲ್ಲ ಬಿದ್ದಿರೋದ್ರಿಂದ ತೆಗೆದ್ಬಿಟ್ಟಿದ್ದಾರೆ. ಹೋಗಿ ಹೋಗಿ ಮತ್ತೆ ಬರ್ತಾನೆ ಇತ್ತು ಹೋಗ್ತಾಯಿತ್ತು, ಬರ್ತಾಯಿತ್ತು ಹೋಗ್ತಾಯಿತ್ತು ಕರೆಂಟ್, ಆ ಥರ ಆಗ್ತಾಯಿತ್ತು. ಸೊ ಇದೊಂದು ಚಾರ್ಜಿಂಗ್ ಲೈಟ್ ಇರೋದಕ್ಕೆ ನಮಗೆ ಒಂದು ಸ್ವಲ್ಪ ಹೆಲ್ಪ್ ಆಗುತ್ತೆ. ನೋಡಿ ನೀವು ಈ ಥರದ್ದು ಒಂದು ಚಾರ್ಜಿಂಗ್ ಆಗುವಂಥ ಬಲ್ಪ್ ಇದು ಸಿಗುತ್ತೆ, ಇದು ಇದನ್ನು ತಂದು ಹಾಕೊಂಡ್ಬಿಟ್ರೆ ನಿಮಗೆ ಯೂಸ್ ಆಗುತ್ತೆ. ಸೊ ಕರೆಂಟ್ ಹೋದಾಗ ಒಂದು 5 ಅವರ್ ಆದ್ರೂ ಬರುತ್ತೆ ಇದು. ಹಾಗೆ ನೋಡಿ ಮೇಘ ನೋಟ್ಸ್ ಇನ್ಕಂಪ್ಲೀಟ್ ಆಗಿತ್ತು ಅಂತ ಅಂದ್ಬಿಟ್ಟು ಕಂಪ್ಲೀಟ್ ಮಾಡ್ತಾ ಇದ್ದಾಳೆ. ಯಾಕೆ ಅಂತಂದರೆ ಅವಳು ಮ್ಯಾಚ್ಗೆಲ್ಲ ಹೋಗ್ತಾ ಇರ್ತಾಳಲ್ಲ, ಥ್ರೋಬಾಲ್ ಮ್ಯಾಚ್ ಆಡೋದಕ್ಕೆಲ್ಲ. ಸೊ ಹಾಗಾಗಿ ಕಾಲೇಜ್ ಅಟೆಂಡ್ ಮಾಡದೇ ಇದ್ದಾಗ ಬರ್ಸಿರೋ ನೋಟೆಲ್ಲ ಇವಾಗ ಬರ್ಕೊತಾ ಇರೋದು ನೋಟ್ಸು. ಹಾಗೆ ಇವಾಗ ಬೆಳಿಗ್ಗೆ ಎದ್ದಮೇಲೆ ನೋಡಿದ್ರೆ ಆ ಕತ್ಲಲ್ಲೆಲ್ಲ ಅಷ್ಟು ಗೊತ್ತಾಗಿಲ್ಲ, ಮರಗಳೆಲ್ಲ ನೋಡಿ ಯಾವ ಥರ ಆಗಿದೆ, ಸಿಕ್ಕಾಪಟ್ಟೆ ಗಾಳಿ ಇತ್ತು ಅದಕ್ಕೋಸ್ಕರ ಮರಗಳೆಲ್ಲ ಈ ಥರ ಆಗಿಬಿಟ್ಟಿದೆ. ಹಾಗೆ ನಾನು ಯಾವಾಗಲೂ ಹೇಳ್ತಾ ಇರ್ತಿದ್ದೆ, ಏನು ಹೇಳಿ ಇದು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ನನ್ನ ಕೈಗೇ ಸಿಗುತ್ತೆ ನೇರಳೆ ಹಣ್ಣು ನೋಡಿ ಅಂತಂದ್ಬಿಟ್ಟು. ಬಟ್ ಏನಾಗಿದೆ ಗೊತ್ತಾ, ಅದು ಹೆಂಗೋಯ್ತು ಗೊತ್ತಿಲ್ಲ, ಕೊಂಬೆ ಕೆಳಗಡೆ ಹೋಗ್ಬಿಟ್ಟಿದೆ ಫುಲ್ಲು. ಸೊ ಇವಾಗ ಕೈಗೆ ಇಟ್ಕೋದಿಲ್ಲ, ಆ ಥರ ಆಗಿಬಿಟ್ಟಿದೆ ನೋಡಿ. ಎಲೆ ಎಲ್ಲ ಹೆಂಗೆ ಬಗ್ಗೋಗಿದೆ, ಫುಲ್ಲು ಕೊಂಬೆ ಕೊಂಬೆನೇ ಬಗ್ಗೋಗಿರೋ ಥರ ಆಗಿದೆ ಇದು. ಇದು ನೇರಳೆ ಮರ. ಹಾಗೆ ನಮ್ಮನೆ ಹತ್ರ ಪಾರ್ಕೆಲ್ಲ ಇರೋದ್ರಿಂದ ಒಂದು ಸ್ವಲ್ಪ ಮರಗಳು ಜಾಸ್ತಿ ಇದೆ ಅಂತಲೇ ಹೇಳ್ಬೋದು. ಹಾಗೆ ರೋಡಲ್ಲೂ ಅಷ್ಟೇ, ಪಾಪ ಕಸ ಗುಡಿಸೋರಿಗೆ ಕಷ್ಟ ಆಗುತ್ತೆ. ಏಕೆ ಅಂತಂದರೆ ಅದರಲ್ಲೂ ಒಣಗಿದ್ರೆ ಪರವಾಗಿಲ್ಲ, ಒದ್ದೆ ಇದ್ರಂತೂ ಅವ್ರಿಗೆ ಕಸ ಗುಡಿಸೋದಕ್ಕೆ ಆಗೋದಿಲ್ಲ. ನೋಡಿ ನಮ್ಮನೆ ಹತ್ರ ಈ ಥರ ಮರಗಳು ಇದೆಲ್ಲ ಸ್ವಲ್ಪ ಜಾಸ್ತಿ ಅಂತಲೇ ಹೇಳ್ಬೋದು. ಹಾಗೆ ಹತ್ರನೇ ಪಾರ್ಕು ಇದೆ. ಫ್ರೆಂಡ್ಸ್ ನೋಡಿ ಇದೇನೆ ಬದನೆಕಾಯಿ ಫ್ರೈ ಇವಾಗ ಮಾಡೋದು. ಸ್ವಲ್ಪ ಇಲ್ಲಿ ಕೆಟ್ಟೋಗ್ಬಿಟ್ಟಿತ್ತು, ಅದಕ್ಕೆ ಕಟ್ ಮಾಡಿದ್ದೀನಿ ಇವಾಗ. ನೋಡಿ ಆಗಲೇ ಬ್ಲ್ಯಾಕ್ ಆಗ್ತಾ ಬರ್ತಾ ಇದೆ. ಸೊ ಫಸ್ಟ್ ಏನು ಮಾಡ್ತೀನಂದ್ರೆ ಇದಕ್ಕೆ ಇಂಗ್ರೀಡಿಯೆಂಟ್ಸ್ ಏನೇನು ಬೇಕೋ ಅದನ್ನೆಲ್ಲ ಹಾಕೊಂಡ್ಬಿಡ್ತೀನಿ. ಕಡಲೆ ಹಿಟ್ಟು, ಅಚ್ಚಕಾರದ ಪುಡಿ, ಉಪ್ಪು ಅದನ್ನೆಲ್ಲ ಹಾಕೊಂಡು ಕಲಸ್ಬಿಟ್ಟು ಅದಾದಮೇಲೆ ನಾನು ನಿಮಗೆ ತೋರಿಸ್ತೀನಿ ಯಾವ ಥರ ಮಾಡೋದು ಅಂತನ್ಬಿಟ್ಟು. ಹಾಗೆ ನಾನಿವಾಗ ಇಲ್ಲಿ ಕಡಲೆ ಹಿಟ್ಟು ಹಾಕೊತಾ ಇದ್ದೀನಿ, ಒಂದು 2 ಸ್ಪೂನಷ್ಟು ಕಡಲೆ ಹಿಟ್ಟು. ಒಂದು ಸ್ವಲ್ಪ ಒಂದು ಸ್ಪೂನೇ ಹಾಕ್ಕೊಂಡ್ರೆ ಸಾಕು ಅಂತ ಅಂದ್ಬಿಟ್ಟು ಅನ್ನಿಸ್ತು, ಯಾಕೆಂದರೆ ಸ್ವಲ್ಪ ಉಳ್ಕೊಂಡ್ಬಿಡ್ತು ಅದಕ್ಕೋಸ್ಕರ. ನೋಡಿ ನಾನಿಲ್ಲಿ 2 ಸ್ಪೂನ್ ಆಗೋಷ್ಟು ಕಡಲೆ ಹಿಟ್ಟು, ಹಾಗೆ ಅದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕೊತಾ ಇದ್ದೀನಿ, ಹಾಗೆ ಅಚ್ಚಕಾರದ ಪುಡಿ ಅದು ಒಂದು ಸ್ವಲ್ಪ, ಆಮೇಲೆ ಇನ್ನೂ ಒಂದು ಸ್ವಲ್ಪ ಹಾಕ್ಕೊಂಡೆ ನಾನು, ಯಾಕೆ ಅಂತಂದರೆ ಕಡಲೆ ಹಿಟ್ಟೆ ಜಾಸ್ತಿ ಇತ್ತಲ್ಲ ಅದಕ್ಕೋಸ್ಕರ. ಹಾಗೆ ಸ್ವಲ್ಪ ಧನಿಯಾ ಪುಡಿ. ನಾನು ಕೂಡ ಇದೇ ಫಸ್ಟ್ ಟೈಮ್ ಇದನ್ನು ಟ್ರೈ ಮಾಡ್ತಾ ಇರೋದು. ನಮ್ಮ ಸಂಜೆ ಅವ್ರು ತೊಗೊಂಡು ಬಂದಿದ್ರು ಇದೊಂದು, ಹಾಗಾಗಿ ಟ್ರೈ ಮಾಡೋಣ ಅಂತಂದ್ಬಿಟ್ಟು ಮಾಡ್ತಿದ್ದೀನಿ. ಹಾಗೆ ಅರಶಿನ ಪುಡಿ ಹಾಕಿದ್ದೀನಿ, ಹಾಗೆ ಜೀರಿಗೆ ಪುಡಿ ಕೂಡ ಹಾಕ್ಬಿಟ್ಟು ಇವಾಗ ಚೆನ್ನಾಗಿ ಮಿಕ್ಸ್ನ ಮಾಡ್ಕೊಬೇಕು. ಹಾಗೆ ನೋಡ್ತಾ ಇರ್ಬೋದು ಕಡಲೆ ಹಿಟ್ಟು ಸ್ವಲ್ಪ ಜಾಸ್ತಿ ಆಗೋಯ್ತು ಅಂತ ಅನಿಸ್ತಾ ಇತ್ತು, ಯಾಕೆಂದರೆ ಕಲರೇ ಕಾಣಿಸ್ತಾ ಇರಲಿಲ್ಲ. ಅದಕ್ಕೆ ಇನ್ನೊಂದು ಸ್ವಲ್ಪ ನಾನು ಅಚ್ಚಕಾರದ ಪುಡಿನ ಹಾಕಿ ಇವಾಗ ಇಲ್ಲಿ ನಾನು ಬದನೆಕಾಯಿನ ಸ್ಲೈಸಾಗಿ ಕಟ್ ಮಾಡ್ತಾ ಇದ್ದೀನಿ. ಹಾಗೆ ನಿಮಗೆ ಯಾರಿಗಾದರೂ ಇಷ್ಟನಾ ಅಂತ ಅಂದ್ಬಿಟ್ಟು ನನಗೆ ಕಮೆಂಟ್ ಮಾಡಿ ತಿಳಿಸಿ. ನಾನು ಇದೇ ಫಸ್ಟು ಟ್ರೈ ಮಾಡಿದ್ದು. ಹಾಗೆ ಇಲ್ಲಿ ನಾನು ಇದಕ್ಕೆ ನೀರಾಗಲಿ ಅಥವಾ ನಿಂಬೆ ಹುಳಿ ಏನೂ ಹಾಕಿಲ್ಲ, ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಏನೂ ಹಾಕಿಲ್ಲ, ಬರೀ ಇದಿಷ್ಟೇ ಡ್ರೈ ಪೌಡರ್ಸ್ಗಳನ್ನ ಹಾಕಿ ನಾನು ಈ ಥರ ಕಲಸಿ ಇಡ್ತಾ ಇದ್ದೀನಿ. ನಾನು ಅಂದ್ಕೊಂಡೆ ಅವ್ರು ಮಾಡುವಾಗ, ಬಟ್ ನೀವು ಅಲ್ಲಿ ನೋಡ್ತಾ ಇರ್ಬೋದು ಅದೇ ಒದ್ದೆ ಆಗ್ತಾ ಇದೆ. ಬದನೆಕಾಯಿ ಮೇಲೆ ನಾನು ಏನು ಹಚ್ಚಿ ಇಟ್ಟಿದ್ದೀನಿ ನೋಡಿ, ಅದೊಂದು ಸ್ವಲ್ಪ ನೋಡಿ ತೇವ ಆದಂಗೆ ಕಾಣಿಸ್ತಾ ಇತ್ತು ಅದು. ನೋಡಿ ಇವಾಗ ನಾನು ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ಹಾಗೆಯೇ ತವಾ ಫ್ರೈ ಮಾಡ್ತಾ ಇದ್ದೀನಿ. ಸೊ ಓಕೆ ಅಂತನ್ಬಿಟ್ಟು ಅನ್ನಿಸ್ತು, ಯಾಕೆ ಅಂತಂದರೆ ನಾನು ಇದೇ ಫಸ್ಟ್ ಅಲ್ವಾ ಮಾಡಿದ್ದು, ಟ್ರೈ ಮಾಡಿದ್ದು, ಚೆನ್ನಾಗಿದೆ ಅಂತ ಅನ್ನಿಸ್ತು. ತುಂಬ ಜನ ಈ ಥರ ಎಲ್ಲ ಮಾಡ್ಕೊಂಡು ತಿಂತಾರೆ. ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ನಾನಿವಾಗ ಇಲ್ಲಿ ಬದನೆಕಾಯಿ ಫ್ರೈನ ಮಾಡಿದ್ದೀನಿ. ಸೊ ಬೆಂದಿದೆ ನೋಡಿ, ಬೆಂದಿದೆ ಚೆನ್ನಾಗಿ. ಯಾವ ಥರ ಇದೆ ಟೇಸ್ಟ್ ಅಂತನ್ಬಿಟ್ಟು ಟೇಸ್ಟ್ ಮಾಡಿ ನೋಡೋಣ. ಹಾಗೆ ಟೇಸ್ಟ್ ಕೂಡ ಚೆನ್ನಾಗಿ ಬಂದಿತ್ತು ಅಂತಲೇ ಹೇಳ್ಬೋದು. ಫಸ್ಟ್ ಟೈಮ್ ನಾನು ಕೂಡ ಟ್ರೈ ಮಾಡಿದ್ದು, ನೀವು ಕೂಡ ಟ್ರೈ ಮಾಡಿ ನೋಡಿ. ಈ ಬೇಳೆ ಸಾಂಬಾರ್ ಜೊತೆಗೆ ಅದಕ್ಕೆಲ್ಲ ಚೆನ್ನಾಗಿರುತ್ತೆ, ನೆಂಚ್ಕೊಂಡು ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ಹಾಗೆ ಇನ್ನೂ ಒಂದು ಸ್ವಲ್ಪ ಇಲ್ಲಿ ನೋಡಿ ಫ್ರೈ ಮಾಡೋದು ಕೂಡ ಇಟ್ಟಿದ್ದೀನಿ, ಇದು ಫ್ರೈ ಆಗಿರೋದು. ಹಾಗೆ ನೋಡಿ ಇದು ಕಲಸಿದ ಪೌಡ್ರು ಸ್ವಲ್ಪ ಜಾಸ್ತಿ ಆಯಿತು, ಅವ್ರು ಹೇಳ್ದಷ್ಟೇ ಕ್ವಾಂಟಿಟಿ ನಾನು ಹಾಕ್ಬಿಟ್ಟೆ, ಹಾಗಾಗಿ ಜಾಸ್ತಿ ಆಗಿಬಿಟ್ಟಿದೆ. ಇದನ್ನು ಒಂದು ಬೌಲಲ್ಲಿ ಹಾಕ್ಕೊಂಡು ನೆಕ್ಸ್ಟ್ ಟೈಮ್ ಯಾವಾಗಲಾದರೂ ಬಾಳೆಕಾಯಿನೋ ಅಥವಾ ಆಲೂಗೆಡ್ಡೆನೋ ಅದು ಇದೇ ಥರ ಫ್ರೈ ಮಾಡಿಬಿಟ್ಟು ಖಾಲಿ ಮಾಡಬೇಕು. ಇವಾಗ ಅದನ್ನು ಎತ್ತಿ ನಾನು ಒಂದು ಬಾಕ್ಸ್ಗೆ ಹಾಕಿ ಫ್ರಿಡ್ಜಲ್ಲಿ ಎತ್ತಿಕ್ತೀನಿ. ಏ ಎಣ್ಣೆನೂ ಇಲ್ಲ ಏನಿಲ್ಲ. ಫ್ರೆಂಡ್ಸ್ ಮತ್ತೆ ಕರೆಂಟ್ ಹೋಗ್ಬಿಡ್ತು,
ಇವಾಗ ಇನ್ನೊಂದು 4 ಪೀಸ್ ಇದೆ ಲಾಸ್ಟು, ಇದನ್ನು ಫ್ರೈ ಮಾಡಿಬಿಟ್ರೆ ಆಯಿತು. ಹಾಗೆ ನೋಡಿ, ಇಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಬೇಕಂತೆ, ಬಟ್ ಕೊತ್ತಂಬರಿ ರೇಟ್ಗೆ ಕೊತ್ತಂಬರಿ ಅಂತೂ ಹಾಕೋಕ್ಕಾಗಲ್ಲ. ಆ ಕಡೆ ಇರೋ ತಣ್ಣಗೈತೆ ತಿನ್ನು, ಆ ಕಡೆ ಇರೋದು. ಒಂಚೂರು ಉಪ್ಪು ಹಾಕ್ಬೇಕಿತ್ತ ನೋಡು. ಸೊ ನೋಡಿ, ಫುಲ್ ಕತ್ಲೆ. ಆ ಕಡೆ ಇದೆ ಕರೆಂಟು, ಈ ಕಡೆ ನಮ್ಮ ಕಡೆ ಇಲ್ಲ. ಇನ್ನೊಂದು ಸರಿ ಆ ಕಡೆನೆ ಜಾಸ್ತಿ ತೆಗೆಯೋದು, ಆದರೆ ಇವತ್ತೇನೋ ಈ ಕಡೆ ತೆಗೆದ್ಬಿಟ್ಟಿದ್ದಾರೆ. ಓಕೆನಮ್ಮ, ಚೆನ್ನಾಗೈತಾ? ಫುಲ್ ಕತ್ಲೆ. ಸಾಂಬಾರ್ ಬಿಸಿಗಿಟ್ಟಿದ್ದೀನಿ, ಹಾಗೆ ಅನ್ನ ಕೂಡ ರೆಡಿ ಆಗಿದೆ. ಹೀಗೆ ಇದು ಅದೇ ಹಿಟ್ಟು ಜಾಸ್ತಿ ಆಯ್ತಲ್ಲ. ಹಾಗೆ ನೋಡಿ, ಕರೆಂಟ್ ಹೋದ್ರೂ ಇದು ಲೈಟ್ ಚಾರ್ಜಿಂಗ್ ಆಗಿರುತ್ತಲ್ಲ, ಆ ಬಲ್ಪ್ ಇದೆ. ಹಾಗಾಗಿ ಒಂದು 5 ಅವರು ಕರೆಂಟ್ ಬಂದಿಲ್ಲ ಅಂದರೂ ಲೈಟ್ ಇರುತ್ತೆ, ಫ್ಯಾನ್ ಏನು ಇರೋದಿಲ್ಲ. ಸೊ ನೋಡಿ, ಇದೊಂದು ಸ್ವಲ್ಪ ಹಾಲಲ್ಲಿ ಇರೋದಕ್ಕೆ ಪರವಾಗಿಲ್ಲ. ಅಡುಗೆ ಮನೆಗೂ ಒಂದು ಸ್ವಲ್ಪ ಬೆಳಕು ಕಾಣಿಸುತ್ತೆ. ಈ ಕಡೆ ತೆಗೆದ್ರೆ ನೋಡಿ, ಅಡುಗೆ ಮನೆಗೆ ಇಷ್ಟು ಬೆಳಕು ಕಾಣಿಸುತ್ತೆ. ಹಾಗೆ ಇವಾಗ ಇದನ್ನೆಲ್ಲ ಫ್ರೈ ಮಾಡಿ ಊಟ ಮಾಡಿ ಮಲ್ಕೊಳ್ಳೋದಷ್ಟೇ. ಹಾಗೆ ಬೇಳೆ ಸಾರು. ಅಯ್ಯೋ ಫ್ರೆಂಡ್ಸ್, ನಾನು ನಿಮ್ಮ ಹತ್ರ ಒಂದು ವಿಷಯ ಹೇಳೋದೆ ಮರ್ತ್ಬಿಟ್ಟೆ, ಏನೇಳಿ? ಹಾಗೆ ಈ ವಿಡಿಯೋ ಏನಾದರೂ ನಿಮಗೊಂದು ಸ್ವಲ್ಪ ಏನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್, ಶೇರ್, ಕಮೆಂಟ್. ಹಾಗೆ ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋವರೆಗೂ ಬೈ ಫ್ರೆಂಡ್ಸ್.